ಹೇಗ ಅನಿಸ್ತಿದೆ ಪ್ರತಿಮಾ ಬರುವಾಗ ತುಂಬಾ ನರ್ವಸ್ ಆಗಿದ್ದೆ ಹೂ ಅಕ್ಕ ಸಾನಿಯರ ಮುಂಗ್ ಹುಷಾರಿಲ್ಲ ಅಂತ ಮನೆಯಲ್ಲಿ ಗಲಾಟೆ ಆಯ್ತಲ್ಲ ಅದರ ಮಧ್ಯೆ ಇವರು ಬೇರೆ ನಮ್ಮ ಸುಚಿಗೆ ಮದುವೆ ಮಾಡ್ತೀನಿ ಅಂತ ಹಟಾಡ್ಕೊಂಡು ಕೂತ್ರು ಈ ನಮ್ಮ ಸಾನಿಯ ಬೇರೆ ನಂದೆಲ್ಲ ಇಡ್ಲಿ ಅಂತ ಓಡಾಡ್ತಾ ಇದ್ದಾಳೆ ಇದೆಲ್ಲ ಸೇರಿ ತಲೆ ಗೊಬ್ಬರ ತುಂಬಿಕೊಂಡು ಬಿಟ್ಟಿತ್ತು ಸಾನಿಯ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅದಕ್ಕೆ ಏನೋ ಒಂದು ಕಾಲ ಕೂಡಿ ಬರುತ್ತೆ ಅದೇನ ದುಡ್ಡು ದುಡ್ಡು ಅಂತ ಓಡಾಡ್ತಾ ಇದ್ಲು ನಿಮ್ಮ ಕೈಯಲ್ಲಿ ಏನೋ ಸಿಕ್ಕಾಕೊಂಡ್ಲೇನೋ ಅಂತ ಅನ್ಕೊಂಡೆ ನಿಮಗೊಂದು ಮಾತು ಹೇಳ್ತೀನಿ ಪ್ರತಿಮಾ ಶಿಕ್ಷೆ ಅನ್ನೋದು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಇರುತ್ತೆ ಉನ್ನತ ಜಾಗದಲ್ಲಿ ಇರೋರು ಒಂದು ದಿನ ಲಾಕ್ ಅಪ್ ನಲ್ಲಿ ಇದ್ದರೂ ಅದೇ ದೊಡ್ಡ ಶಿಕ್ಷೆ ಆಗಿಬಿಡುತ್ತೆ ಅದೇ ಯಾವಾಗಲೂ ಕಳ್ಳತನ ಮಾಡ್ಕೊಂಡು ಸರಾಗಿರ ಹರ್ಕೊಂಡು ಪದೇ ಪದೇ ಜೈಲಿಗೆ ಹೋಗೋರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೂ ಏನು ಆಗಲ್ಲ ಅದೇ ಯಾರಿಗೆ ಯಾವಾಗ ಎಂತ ಶಿಕ್ಷೆ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಅಂದ್ರೆ ಸಾನಿಯಾ ಅಂತವರು ತುಂಬಾ ಚಾಣಾಕ್ಷ ಸ್ವಭಾವದವರು ಅವರು ಸಂಶಯ ಬರೋ ರೀತಿ ಇದ್ದಾಗ ನಾವು ದೊಡ್ಡ ಶಿಕ್ಷೆ ಕೊಟ್ಬಿಟ್ರೆ ಅದನ್ನೇ ಅನುಕಂಪಕ್ಕೆ ಬಳಸಿಕೊಂಡು ಅವರು ಮೆದ್ಲಿಗಿಂತ ಮೇಲಿನ ಜಾಗಕ್ಕೆ ಹೊರಟು ಹೋಗ್ಬಿಡ್ತಾರೆ ರಾಜಕೀಯದಲ್ಲೂ ಇಂಥದ್ದು ನಡೆಯುತ್ತೆ ನೋಡಿಲ್ವಾ ಹಾಗಾಗಿ ವಿರೋಧಿಗಳನ್ನ ಹಣಿಯುವಾಗ ಎಲ್ಲರಿಗೂ ಹೌದು ಅನ್ನೋ ತರ ಸಾಕ್ಷಿ ಸಿಗೋ ತನಕ ಮತ್ತೆ ಎಲ್ಲರಿಗೂ ಕೋಪ ಉಕ್ಕಿ ಬಂದು ಕುದಿಯೋ ತನಕ ಶಿಕ್ಷೆ ಕೊಡೋದಕ್ಕೆ ಹೋಗಬಾರದು ಒಂದು ಸಾರಿ ಶಿಕ್ಷೆ ಕೊಟ್ರೆ ಅದರಿಂದ ತಪ್ಪಿಸ್ಕೊಂಡು ಮತ್ತೆ ಉನ್ನತಿ ಹೊಂದದೇ ಇರೋ ಹಾಗೆ ಶಿಕ್ಷೆ ಕೊಡಬೇಕು ಹಾಗಾಗಿ 108 ತಪ್ಪುಗಳಾದ ಮೇಲೂ ರಕ್ತ ಕುದಿಸ್ಕೊಳ್ಳದೆ ಕಾಯಬೇಕು ಆ ವಿಷಯ ಬಿಡು ನಿನ್ನ ಬೀಗ್ರೆ ಹೇಗೆ ಅನಿಸ್ತಿದ್ದಾರೆ ಇವತ್ತು ಅವತ್ತು ಮನೆಗೆ ಬಂದಾಗ ಯಾಕೋ ಏನೋ ಸರಿಯಿಲ್ಲ ಅಂತ ಅನಿಸ್ತಿತ್ತು ಆದ್ರೆ ಇವತ್ತು ಆಗಿಲ್ಲ ಅಲ್ವಾ ನಿನ್ನ ಗಂಡನ ಸೆಲೆಕ್ಷನ್ ನಿನಗೆ ಇಷ್ಟ ಆಯ್ತಾ ಇದೆ ಮೊದಲನೇ ಸಲ ನನ್ನ ಗಂಡ ಏನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ನನಗೆ ಅನಿಸಿದ್ದು ಇನ್ನೇನಿದ್ರೂ ಸುಚಿ ಹೂ ಅಥವಾ ಊಹು ಅನ್ನೋದ್ರಲ್ಲಿದೆ ಹೂ ಅಂತ್ಯ ಊಹು ಅಂತ್ಯ ಅಂತ ಸುಚಿನ್ ಕೇಳಣ ಅಂದ್ರೆ ಸುಚಿನೇ ಕಾಣ್ತಿಲ್ವಲ್ಲ ಹುಷಾರು ಕಾಲ ಎಡವತ್ತೆ ಹುಟ್ಟು ಹಬ್ಬದ ಶುಭಾಶಯ ಥ್ಯಾಂಕ್ ಯು ಏನು ತುಂಬಾ ಖುಷಿಯಾಗಿದೆಯಾ ಡ್ರೆಸ್ ಹೇಗಿದೆ ಅಣ್ಣ ಕೊಡಿಸಿದ್ದು ಸಾರಿ ನಿಮಗೆ ಹೇಳ್ತಿದ್ದೀನಿ ನೋಡಿ ನೀವು ಹೋಗಿದ್ರಲ್ವಾ ಆಹಾ ಮಾತಿರಿಸ್ತಾ ಇದ್ಯಾ ಮುಖದಲ್ಲಿ ಬೇರೇನೋ ಕಾಣಿಸ್ತಾ ಇದೆ ಅದೇನು ಅಯ್ಯೋ ಇಲ್ಲ ಭೂವಿಯವರೇ ನಿಜವಾಗ್ಲೂ ಡ್ರೆಸ್ ಬಗ್ಗೆನೇ ಹರ್ಷಣ ಅದ್ಯಣ್ಣ ಏನ್ ಮಾಡಿದ್ರು ಗೊತ್ತಾ ಬರೀ ಮೊಬೈಲ್ ಮಾತ್ರ ಗಿಫ್ಟ್ ಕೊಡ್ತೀನಿ ಅನ್ನೋ ತರ ಕೊಟ್ರು ಆಮೇಲೆ ಡ್ರೆಸ್ ಗಿಫ್ಟ್ ಮಾಡಿದ್ರು ಅವತ್ತೇನೋ ಪ್ಲಾನ್ ಮಾಡ್ತಿದ್ರಲ್ಲ ಇದ್ರ ಬಗ್ಗೆನಾ ಹೂ ನಿಮ್ಮ ಅಣ್ಣಂದ್ರಿಬ್ರು ನಿಮಗೆ ಏನ್ ಕೊಡೋದು ಅಂತ ತಲೆ ಹುಳ ಬಿಟ್ಕೊಂಡಿದ್ರು ಸರಿ ಈಗ ನೀನು ಬಟ್ಟೆಗೋಸ್ಕರನೇ ಖುಷಿ ಪಡ್ತಿದ್ಯಾ ಅಂತ ನಾನು ನಂಬೇಕಾ ಹೌದಾ ನಿಮ್ಮತ್ರ ಸುಳ್ಳು ಹೇಳಕ್ ಮನಸಾಗ್ತಿಲ್ಲ ನಿಮ್ಮತ್ರನೇ ಕೇಳಿದ್ನಲ್ಲ ಅದಕ್ಕೆ ನಿಜ ಹೇಳ್ತೀನಿ ಹುಡುಗಿ ನೋಡಕ್ ಬಂದಾಗ ಇರಿಟೇಟ್ ಆಗಿದ್ ನಿಜ ಆದ್ರೆ ಹುಡುಗ ಇವಾಗ ಪಾರ್ಟಿ ಗಿಟ್ಟಿ ಎಲ್ಲ ಕೊಡ್ತಿದ್ದಾನಲ್ವಾ ನಾನಿನ್ನು ಎಸ್ ಅಂತನೂ ಹೇಳಿಲ್ಲ ಆಗ್ಲೇ ಇಷ್ಟೊಂದೆಲ್ಲ ಕಮಿಟ್ ಆಗಿದ್ದಾನೆ ಸೊ ನಂಗೂ ಅಯ್ಯೋ ಪಾಪ ಅನ್ಸುತ್ತೆ ಹೌದಾ ಬರೀ ಅಯ್ಯೋ ಪಾಪ ಅಂತ ಅನಿಸ್ತಾ ಇದೆಯಾ ಆದ್ರೆ ಇದು ಕರುಣೆ ತರ ಅನಿಸ್ತಿಲ್ವಲ್ಲ ಏನ್ ಗೊತ್ತಾ ಭುವಿ ಅವರೇ ನಂಗೆ ಹುಡುಗ ತುಂಬಾ ಇಷ್ಟ ಆಗಿದ್ದಾನೆ ಅದಕ್ಕೆ ದೊಡ್ಡ ಮಂಗೆ ಹರ್ಷ ನಂಗೆ ಹೇಳ್ಬೇಡ ಅಂತ ಹೊರಟಿದ್ದೀನಿ ಸುಚಿ ಸುಚಿ ಒಂದ್ ನಿಮಿಷ ತಡಿ ಈಗಲೇ ಹೇಳಕ್ ಹೋಗ್ಬೇಡ ಯಾಕೆ ಹಾಗಂತಿದ್ದೀರಿ ನಿಮಗೆ ಹುಡುಗ ಇಷ್ಟ ಆಗಲಿಲ್ವಾ ಇಷ್ಟ ಆಗಲ್ಲ ಅನ್ನೋ ಥರದ್ದು ಏನೂ ಇಲ್ಲ ಹುಡುಗ ಚೆನ್ನಾಗೇ ಇದ್ದಾರೆ ನಾನು ಭವಿಷ್ಯ ಅವ್ರನ್ನ ದೂರದಿಂದ ನೋಡಿರೋದು ಹಾಗಾಗಿ ನನಗೆ ಯಾವ ಅಭಿಪ್ರಾಯನೂ ಇಲ್ಲ ಇರಬಹುದು ನೀವು ನೋಡಿಲ್ವಲ್ಲ ಆದ್ರೆ ನನಗಂತೂ ಹುಡುಗ ಪೂರ್ತಿ ಇಷ್ಟ ಆದ ಯಾಕೆ ನೀನು ನಾನು ನೋಡಿರೋಷ್ಟೇ ನೋಡಿರೋದಲ್ವಾ ಹೆಚ್ಚಂದ್ರೆ ಮೊಬೈಲಲ್ಲಿ ಚಾಟಿಂಗ್ ಮಾಡಿರ್ತೀಯ ಅಷ್ಟೇ ಅಲ್ವಾ ಹೌದು ಆದ್ರೆ ಇಷ್ಟ ಆದಾಗ ಇಷ್ಟ ಅಂತ ಹೇಳೋಕೆ ತಡ ಯಾಕೆ ಹೇಳಬಹುದಲ್ವಾ ಅದೇ ಅವಸರ ಕೂಡ ಯಾಕೆ ಹುಡುಗ ಎಲ್ಲೂ ಓಡೋಗಲ್ಲ ನೀನು ಎಲ್ಲೂ ಓಡೋಗಲ್ಲ ಅವತ್ತು ಮದುವೆ ಪ್ರಸ್ತಾಪ ಬಂದಾಗ ಬೇಡವೇ ಬೇಡ ಅಂತ ಕೂತಿದ್ದೆ ಅದು ಮದುವೆನೇ ಬೇಡ ಅಂತ ಕೂತಿದ್ದೆ ನಂಗೆ ಮದುವೆ ಆಗೋಕೆ ಇಷ್ಟನೇ ಇರಲಿಲ್ಲ ಅಲ್ವಾ ಮತ್ತೆ ಇಷ್ಟು ಬೇಗ ಎಲ್ಲ ಹೇಗೆ ಬದಲಾಯಿತು ಅವತ್ತು ಬೇಡವೇ ಬೇಡ ಅಂತ ಕೂತಿದ್ದೆ ಇವತ್ತು ಬೇಕೇ ಬೇಕು ಅನ್ನೋ ತರ ಇದೆಯಾ ಎರಡೂ ಅವಸರನೇ ಎರಡೂ ಸರಿಯಲ್ಲ ಅಲ್ವಾ
ಆದ್ರೆ ಪಾರ್ಟಿ ನೋಡಿ ಭೂವಿ ಅವರೇ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೀವೇ ನೋಡ್ತಿದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿದೆ ಎಷ್ಟು ಕ್ಲಾಸಿ ಆಗಿದೆ ಎಷ್ಟು ಪಾಸಿಟಿವ್ ಆಗಿದೆ ಈ ಪಾಸಿಟಿವ್ ಅಲ್ಲಿ ನೆಗೆಟಿವ್ ಆಕೆ ಲೈಫಲ್ಲಿ ಒಳ್ಳೇದು ಬಂದಿರುವಾಗ ತಡ ಮಾಡೋದು ಯಾಕೆ ಖಂಡಿತ ಖಂಡಿತ ಇದು ಒಳ್ಳೇದು ಅನ್ನೋದಾದ್ರೆ ಬಿಡೋದು ಬೇಡ ಖಂಡಿತ ನೀನು ಮದುವೆ ಆಗು ಆದ್ರೆ ಅವಸರ ಬೇಡ ನೀನು ಬೇಡ ಅಂತ ಹೇಳಿ ಎರಡು ದಿನ ಬೇಕು ಅಂತ ಅನ್ಸಿ ಸ್ವಲ್ಪ ಹೊತ್ತಷ್ಟೇ ಆಗಿರೋದು ಎರಡು ತುಂಬಾ ಬೇಗ ಬೇಗ ಆಯ್ತು ಆದ್ರೆ ಪಾರ್ಟಿ ಆಗ್ತಿದ್ದ ಹಾಗೆ ನನ್ನ ಒಪಿನಿಯನ್ ಎಕ್ಸ್ಪೆಕ್ಟ್ ಮಾಡ್ತಾರಲ್ವಾ ನಾನು ಏನಾದರೂ ಹೇಳಲೇಬೇಕಲ್ವಾ ಹೌದು ಹೇಳಲೇಬೇಕು ಅಂತ ಅವಸರದಲ್ಲಿ ಏನೇನೋ ಹೇಳಬಾರದಲ್ವಾ ಅದಕ್ಕೆ ಸಮಯ ತಗೋ ಅಂತ ಹೇಳ್ತಿರೋದು ಹೌದಾ ಹೌದು ಸ್ವಲ್ಪ ಸಮಯ ತಗೊಂಡು ಇನ್ನೊಂದು ಎರಡು ಸಲ ಯೋಚನೆ ಮಾಡಿ ನಿರ್ಧಾರ ತಗೋ ಆಗ್ಲೂ ಹುಡುಗ ಇಷ್ಟ ಅಂತ ಆದ್ರೆ ನನಗೆ ಬಂದು ಹೇಳು ಹೇಳಿದಿನಲ್ಲ ನನಗೆ ಹೊಡೆದಾಟ ಗೊತ್ತು ಅಂತ ನಿನಗೆ ಹುಡುಗನ ಕೊರ್ಸೆ ಕೊಡ್ತೀನಿ ಆದ್ರೆ ಏನು ಗೊತ್ತಾ ನೀ ಹೊಡೆದಾಟ ಮಾಡಲೇಬೇಕು ಅಂತಿಲ್ಲ ಮನೆಯಲ್ಲಿ ಎಲ್ಲ ಒಪ್ಪಿಕೊಂಡಿದ್ದಾರೆ ನಾನು ಹೂ ಅನ್ನೋದೊಂದೇ ಬಾಕಿ ಇಷ್ಟೆಲ್ಲ ಆದ್ಮೇಲೆ ನಾನು ಹೂ ಅಂದ್ರೆ ಅವಾಗ ನನ್ನ ಜೊತೆ ಹೊಡೆದಾಟಕ್ಕೆ ಬರ್ತಾರೇನೋ ಎಕ್ಸ್ಕ್ಯೂಸ್ ಮೀ ಟಿಶ್ಯೂ ಅಲ್ಲಿದೆ ದೀಪಾ ನೀವ ಕೆಲಸ ನೋಡ್ಕೊಳ್ಳಿ ನಾನು ಕೊಡ್ತೀನಿ ಬನ್ನಿ ಏನಾಯ್ತು ಏನಿಲ್ಲ ಚಿಕ್ಕ ಮಕ್ಕಳ ತರ ಜ್ಯೂಸ್ ಹೊಲ್ಕೊಬಿಟ್ಟೆ ಏನಿವತ್ತು ನಾವೆಲ್ಲ ಒಂದೇ ಕಡೆ ಸೇರ್ಕೊಬಿಟ್ಟಿದೀವಲ್ಲ ಆಗ್ಲೇ ಹೇಳಿದ್ನಲ್ಲ ಇದು ಬರು ನಡೆಸ್ತಿರೋದು ನಾನು ಅವ್ಳ ಕೈ ಕೆಳ ಕೆಲಸ ಮಾಡಕ್ ಬಂದಿದ್ದೀನಿ ಸುಚಿ ಬರ್ತ್ಡೇ ಪಾರ್ಟಿ ಅಂತ ನೀವು ಬಂದಿದ್ದೀರಿ ಅಲ್ಲಿಗೆಲ್ಲ ಮುಗೀತಲ್ಲ ಅಲ್ಲ ವಿಕ್ರಾಂತನು ನೋಡಿದೆ ಬರು ಬಾಯ್ ಫ್ರೆಂಡ್ ಅಂತ ಹೇಳ್ಕೊಡೋ ಹುಡುಗ ತಾನೆ ಅವನೇನ್ ಮಾಡ್ತಿದ್ದೀನಿ ಇಲ್ಲಿ ಓ ಅವರಾ ಅವರು ನನ್ನ ತರಾನೆ ವರುಗ್ ಸಹಾಯ ಮಾಡಕ್ಕೆ ಅಂತ ಬಂದಿದ್ದಾರೆ ಅರೆ ಏನಾಯ್ತು ಏನಿಲ್ಲ ಕೈ ಮೇಲೆ ಜ್ಯೂಸ್ ಹಾಕೋಬಿಟ್ಟಿದ್ದೆ ಟಿಶ್ಯೂ ಹುಡುಕ್ತಿದ್ದೆ ಐ ಆಮ್ ಸೋ ಸಾರಿ ಟಿಶ್ಯೂ ಕೊಡ್ತೀನಿ ಏನ್ ಹಾಗೆ ಹುಡುಕ್ತಿದ್ಯಾ ಭವಿ ಅನ್ನ ಇದೆಯಲ್ಲ ಸಾರಿ ಅಗೇನ್ ಪ್ಲೀಸ್ ತಗೊಳ್ಳಿ ಥ್ಯಾಂಕ್ಸ್ ಭವಿ ಒಂದಿಷ್ಟು ಟಿಶ್ಯೂ ತಗೊಂಡು ಹೋಗಿ ಅಟ್ಲೀಸ್ಟ್ ಒಂದು ನಾಲ್ಕೈದು ಕಡೆನಾದ್ರೂ ಬೇಗ ಸಿಗೋ ತರ ಇಡಬೇಕು ಪಾರ್ಟಿ ಅಂದ ತಕ್ಷಣ ಸ್ವಲ್ಪ ಜಾಸ್ತಿನೇ ಜನ ಖಾಲಿ ಮಾಡ್ತಾರೆ ಸೊ ಬೀಟ್ ಬೇರೆ ಏನಾದ್ರೂ ಬೇಕಾ ನೋ ಥ್ಯಾಂಕ್ಸ್ ಭುವಿ ಸ್ವಲ್ಪ ಪ್ರಾಪರ್ಟಿ ಕೆಲಸ ಇದೆ ಬೇಗ ಬಾ ಬರುವಾಗ ಸ್ವಲ್ಪ ಟಿಶ್ಯೂಸ್ ತಗೊಂಡ್ ಬಾ ಮರಿಬೇಡ ಹೇಳಿದ್ದೀನಿ ಇವರು ಮತ್ತೆ ವಿಕ್ರಾಂತ್ ಹೇಗೆ ಗುಟ್ಟಮಲ್ ಇದ್ದಾರ ಇವರು ಯಾರ ಜೊತೆಗೂ ಚೆನ್ನಾಗಿರ್ತಾಳೆ ಅಂತ ನನ್ಗನ್ಸಲ್ಲ ಸದ್ಯಕ್ಕೆ ನೀವೇ ನೋಡಿದ್ರಲ್ಲ ಅವರಿಬ್ರು ಒಟ್ಟಿಗೆ ಇದ್ದಾರೆ ಒಟ್ಟಿಗೆ ಇರೋಂತ ಸಂದರ್ಭ ಇದೆ ಅದಕ್ಕೆ ಸಮಯ ಸಂದರ್ಭ ಅವರಿಬ್ರು ಒಟ್ಟಿಗೆ ಇರೋ ತರ ನೋಡ್ಕೋತಿದೆ ಆದರೆ ಅದು ಯಾವುದೂ ಖಾತ್ರಿ ಅಲ್ಲ ಹಾಗೆ ಇದು ಎರಡನೇ ಸಲ ನಾವಿಬ್ರು ಹೀಗೆ ಒಟ್ಟಿಗೆ ನಿಂತ್ಕೊಳ್ತಾ ಇರೋದು ಎರಡನೇ ಸಲ ಅಲ್ಲ ಮೂರನೇ ಸಲ ಮೊದಲನೇ ಸಲ ಗುಲಾಬಿ ಹೂವು ಎರಡನೇ ಸಲ ಸುಚಿ ಹತ್ರ ನೋಡ್ತಾ ಮೂರನೇ ಸಲ ಪದೇ ಪದೇ ಎಲ್ಲರ ಎದುರುಗಡೆ ಮಾತಾಡೋದು ಚೆನ್ನಾಗಿರಲ್ಲ ಹ್ಮ್ ಅದರಲ್ಲೂ ಬರೋ ಎದುರುಗಡೆ ಹಲೋ ಬಾಯ್ಸ್ ಏನು ಸಂತೋಷ ಪಡ್ಕೋಬಿಡ್ರಪ್ಪ ಪಾರ್ಟಿ ನಿಮ್ದೆ ಹಲೋ ಗುರು ಕೊಡೋದನ್ ಕೊಡದ್ ಬಿಟ್ಟು ಇದ್ ಯಾವ್ದೋ ಕೂಲ್ ಡ್ರಿಂಕ್ಸ್ ತಗೊಂಡ್ಬಿಟ್ಟು ಆಟೆ ನಿಂಗ ಅಂತಿದ್ಯಲ್ಲೋ ಸುಮ್ನೆ ಕೂತ್ಕೋ ಅದು ಬರೋ ಟೈಮಿಗೆ ಅದು ಬಂದೇ ಬರುತ್ತೆ ನೋಡೋಣ ಯಾವ ಬರುತ್ತೆ ಅದ್ ಸರಿ ಏನೋ ನೀನು ಡಿಫ್ರೆಂಟ್ ಆಗಿ ಹುಡುಗಿ ನೋಡೋ ಶಾಸ್ತ್ರ ಇಟ್ಕೊಂಡಿದ್ಯಾ ಹುಡುಗಿ ಒಪ್ಕೋತಾಳ ಇದು ಮಮ್ಮಿ ಡ್ಯಾಡಿ ಪ್ಲಾನ್ ಅವ್ರ ಪ್ರಕಾರ ಒಪ್ಕೊಳ್ಳೇಬೇಕು ಹೇಗೆ ಮತ್ತೆ ಹೇಗೆ ಅಂದ್ರೆ ಸುಚಿತ್ರ ತರ ಇನ್ನೋಸೆಂಟ್ ಹುಡುಗಿ ನನ್ ತರ ಇನ್ನೋಸೆಂಟ್ ಹುಡುಗ ಈ ತರ ಡಿಫ್ರೆಂಟ್ ಸರ್ಪ್ರೈಸ್ ಬರ್ತ್ಡೇ ಪಾರ್ಟಿ ಎಲ್ಲ ಪಾಸಿಟಿವ್ ಆಗೇ ನಡೆದಿದೆ ಸುಚಿತ್ರ ತರ ಹುಡುಗಿಗೂ ಇದು ಇಷ್ಟ ಆಗುತ್ತೆ ಅವಳ ಕಣ್ಣಲ್ಲಿ ಕಾಣಿಸಿತ್ತು ಇವತ್ತು
ಭವಿಷ್ಯ ನಿಮ್ಮ ತಂದೆ ಎಲ್ಲ ಸರಿಯಾಗಿದೆ ತಾನೆ ಈ ಸಂಬಂಧ ತುಂಬಾ ಮುಖ್ಯ ಸುಚಿತ್ರ ಹಾಗೆ ಆಗಾಗ ಕಾಲ್ ಮಾಡ್ತಾ ಇರು ಏನಾದರೂ ಪ್ರಾಬ್ಲಮ್ ಇದೆಯಾ ಏನಾದರೂ ಬೇಕಾ ಅಂತ ಕೇಳ್ತಾ ಇರು ಸರಿಯಪ್ಪ ಇಲ್ಲೇನೆ ಮಾಡ್ತಿದ್ಯಾ ಭವಿಷ್ಯ ಸ್ನೇಹಿತರನ್ನು ಕರೆದ್ರಂತೆ ಹೋಗ್ತಿದ್ದೀನಿ ನೋಡ್ ಭವಿ ಹಾಗೆಲ್ಲ ಅವ್ರ ಫ್ರೆಂಡ್ಸ್ ಕರೆದ್ರು ಅಂತ ನೀನು ಹೋಗಬೇಡ ಅದರಲ್ಲೂ ಗಣ್ಮಕ್ಕಳು ಕರೆದ್ರೆ ನೀನು ಹೋಗಬೇಕು ಅಂತ ಇಲ್ಲ ಅದನ್ನೆಲ್ಲ ನೋಡ್ಕೊಳ್ಳೋದಿಕ್ಕೆ ವಿಕ್ರಾಂತ್ ಇದ್ದಾನೆ ಹಾಗೆ ಬೇರೆ ಹುಡುಗರು ಇದ್ದಾರೆ ಪಾರ್ಟಿ ಇದು ಇಲ್ಲಿರೋ ಹೆಣ್ಮಕ್ಕಳೆಲ್ಲ ತಾವು ಕರೆದ ಕಡೆ ಬರ್ತಾರೆ ಅನ್ನೋ ಫೀಲಿಂಗ್ ಅಲ್ಲಿ ಇರ್ತಾರೆ ಸುಮ್ಮನೆ ತೊಂದರೆಗೆ ಸಿಕ್ಕಾಕೋಬೇಡ ಉಳಿದಿರೋ ಕೆಲಸ ನೀನು ನೋಡ್ಕೋ ಗಣ್ಮಕ್ಕಳು ಸೇರಿರೋ ಕಡೆ ನೀನು ಹೋಗಬಾರದು ತಿಳಿತಾ ಅಂಭುವಿ ನಿಂತ್ಕೋ ಏನೆ ಈ ವಿಕ್ರಾಂತ್ ಮನುಷ್ಯ ಹೇಗೆ ಅಂತಾನೆ ಗೊತ್ತಾಗ್ತಿಲ್ಲ ಕಡೆ ನನಗೆ ನನ್ನನ್ನು ಕರೆದ ಹಾಗೆ ಅವ್ರನ್ನೂ ಕರೆದಿದ್ಯಾ ಹೇಗೆ ಅಂತ ಗೊತ್ತಿಲ್ಲ ಇವ್ರನ್ನ ಇಲ್ಲಿ ತನಕ ಕರೆದ್ಯಾ ಇಲ್ಲ ಕರೆದ ತೊಂದರೆ ಇಲ್ಲ ಬಿಡು ಕೆಲಸ ಮಾಡ್ತಾನೆ ಹೋಗ್ತಾನೆ ಬೇರೆವೆಲ್ಲ ನಿಂತರನೇ ಕಣೆ ನನ್ನ ಹತ್ರ ಎಷ್ಟು ಬೈಸ್ಕೋತಾನೆ ಗೊತ್ತಾ ಎಷ್ಟೇ ಬೈಲಿ ಬೈಸ್ಕೊಂಡು ಬೈಸ್ಕೊಂಡು ಮತ್ತೆ ವಾಪಸ್ ಬರ್ತಾನೆ ಅವನ್ನ ಆಚೆ ಕಳ್ಸಕ್ಕಾಗದೆ ಸಹಿಸ್ಕೊಂಡಿದ್ದೀನಿ ನಾನು ಹಾಗಾದ್ರೆ ನೀನ್ ಅವ್ರನ್ನ ಸಹಿಸ್ಕೊಳ್ಳೋದಕ್ಕಿಂತ ಅವರೇ ನಿನ್ನನ್ನು ಸಹಿಸ್ಕೊಳ್ತಿದ್ದಾರೆ ಅಂತ ಆಯ್ತು ಇಬ್ರು ಇಬ್ಬರನ್ನ ಸಹಿಸ್ಕೊಂಡಿದ್ದೀವಿ ಅವನ ಪರಿಸ್ಥಿತಿ ನೋಡಿದ್ರೆ ಅವನಿಗೂ ಯಾರು ಸಿಕ್ತಿಲ್ಲ ಅನ್ಸುತ್ತೆ ಇಲ್ಲ ಅಂದ್ರೆ ಈ ಸೈಕೋ ವರುದಿನಿ ಕೈಲಿ ಬೈಸ್ಕೊಂಡು ಪ್ರೀತಿ ಮಾಡ್ತೀನಿ ಅಂತ ಹೇಳ್ತಾರೇನೆ ಎಷ್ಟು ಡೆಸ್ಪರೇಟ್ ಆಗಿರ್ಬೇಕು ಅವನು ಹಾಗೆಲ್ಲ ಅನ್ಬಾರ್ದು ಬರು ಅವ್ರು ನಿಜವಾಗ ನಿನ್ನನ್ನು ಪ್ರೀತಿ ಮಾಡ್ತಿದ್ದಾರೆ ಅನ್ನೋದಾದ್ರೆ ಪ್ರೀತಿ ಇರೋದಕ್ಕೆ ನಿನ್ನನ್ನು ಸಹಿಸ್ಕೊಂಡಿರ್ಬೋದು ನೀನ್ ನನ್ನ ಸಹಿಸ್ಕೊಂತಾರ ನನಗೆ ನಿನಗೆ ಒಂದು ಹಿನ್ನೆಲೆ ಇದೆ ಅದಕ್ಕೆ ನನ್ನ ಪ್ರತಿ ಜಗಳನು ಯಾವುದೋ ಒಂದು ಹಂತದಲ್ಲಿ ಮುಗಿಲೇಬೇಕು ಆದ್ರೆ ನಿನಗೂ ವಿಕ್ರಾಂತ್ಗೂ ಯಾವ ಹಿನ್ನೆಲೆನೂ ಇಲ್ಲ ಆದ್ರೂ ಅವರನ್ನ ಸಹಿಸ್ಕೊತಿದ್ದಾರೆ ಅಂದ್ರೆ ಅದನ್ನ ಗೌರವಿಸೋದು ಕಲ್ತ್ಕೋ ಹಲೋ ಎಲ್ಲ ತಾಳ್ಮೆನು ಪ್ರೀತಿನೇ ಅಲ್ಲ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಅದಕ್ಕೆಲ್ಲ ಜಾರ್ ಬೀಳೋಳಲ್ಲ ಈ ಹುಡುಗಿ ನನ್ನ ವರು ಅಂತಾರೆ ಏನೋ ಬ್ಯಾಕ್ ಗ್ರೌಂಡ್ ಇಲ್ಲದೆ ನನ್ನ ಸಹಿಸ್ಕೊತಿದ್ದಾನೆ ಅಂದ್ರೆ ಇನ್ನೂ ಡೌಟಿಂಗ್ ಲಿಸ್ಟ್ ಅಲ್ಲಿ ಇರಬೇಕಾಗುತ್ತೆ ಎಕ್ಸ್ಕ್ಯೂಸ್ ಮೀ ನೀವು ಸಪ್ತಪದಿ ಕಡೆಯವರಲ್ವಾ ರೂಮಲ್ಲಿ ಐದು ವಾಟರ್ ಬಾಟ್ಲು ಬೇಕಿತ್ತು ಜೆಂಟ್ಸ್ ಯಾರು ಇಲ್ವಾ ಪರವಾಗಿಲ್ಲ ನಾನು ತಂದ್ಕೊಡ್ತೀನಿ ನೀವು ಹೋಗಿ ಏನ್ ಬಾಸ್ ಯಾರನ್ನೋ ಹುಡುಕ್ತಾ ಇದ್ದೀರಾ ಅನ್ಸುತ್ತೆ ಇವತ್ ಭೂವಿ ಅವ್ರ ಹೋಸ್ಟ್ ಬೇರೆ ನಿಮಗ್ ಸಿಗಲ್ಲ ಅನ್ಸುತ್ತ ಅಯ್ಯೋ ನಿನ್ನೆ ಹುಡುಕ್ತಿದ್ದೆ ಓ ನನ್ನ ಹುಡುಕ್ತಿದ್ಯಾ ಕಳ್ಳ ಓಕೆ ಏನಾಗ್ಬೇಕಿದೆ ಉಲ್ಟಾ ಈ ಪ್ರಶ್ನೆ ನಾನು ನಿನ್ನ ಹತ್ರ ಕೇಳಬೇಕು ನಾನು ಇವಾಗ ಯಾಕೆ ಬೇಕಲ್ಲ ನಿಂಗೆ ಹೋಗೋ ಹಾಗೇನಿಲ್ಲ ಹಾಗೇನಾದ್ರೂ ಇದ್ರೆ ನಾನು ಯಾಕೆ ನಿನ್ನ ಹುಡ್ಕೊಂಡು ಬರ್ತಿದ್ದೆ ಓ ನನ್ನೇ ಹುಡ್ಕೊಂಡು ಬಂದ್ಯಾ ನಂತರನೇ ಆಯ್ತು ಸರಿ ಏನ್ ಡಿಸೈಡ್ ಮಾಡಿದೆ ಓ ಭವೇಶ್ ಹಲೋ ನಿಮ್ಮನ್ನ ಸುಚಿ ಅಂತ ಕರಿಬೇಕಾ ಇಲ್ಲ ಸುಚಿತ್ರ ಅಂತ ಕರಿಬೇಕಾ ಸುಚಿತ್ರ ಅಂತ ದೊಡ್ಡದಾಗ ಬ್ಯಾನರ್ ಹಾಕ್ಸಿದೀವಿ ಆದ್ರೆ ನಿಮ್ಮ ಮನೆಯವರೆಲ್ಲ ಸುಚಿ ಅಂತ ಕರೆಯೋದ್ ನೋಡಿದೆ ನಿಮ್ಮಿಷ್ಟ ಏನ್ ಬೇಕಾದ್ರೂ ಕರಿಬಹುದು ಸರಿ ನಾನು ಏನ್ ಕರಿಬೇಕು ಅಂತ ಡಿಸೈಡ್ ಮಾಡ್ಕೋತೀನಿ ಬಿಡಿ ಇವಾಗ ನಿಮ್ಗೆ ಏನಾದ್ರೂ ಬೇಕಾ ಏನು ತೊಂದರೆ ಇಲ್ಲ ತಾನೆ ತೊಂದ್ರೆನಾ ಏನಿಲ್ವಲ್ಲ ಇಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದೀರಿ ಹಾಗಲ್ಲ ನೀವು ಗೆಸ್ಟ್ ಅಲ್ವಾ ನಾವು ಹೋಸ್ಟ್ ಹಾಗಾಗಿ ವಿಚಾರಿಸ್ಕೊಳ್ಳೋದು ನಮ್ಮ ಡ್ಯೂಟಿ ಅದಕ್ಕೆ ಕೇಳ್ತಿದ್ದೀನಿ ಇಲ್ಲ ಇಲ್ಲ ಏನು ಬೇಡ ಬಾಯ್ ಆಹಾಹಾ ಏನ್ ಕೇರ್ ಹುಡುಗಿ ಮೇಲೆ ಹೂನಪ್ಪ ಸ್ವಲ್ಪ ದಿನದ ಮುಂಚೆ ಯಾರೋ ಒಬ್ರು ಡ್ರೈವರ್ ಕೆಲಸ ಮಾಡಕ್ ಹೋಗಿದ್ರು ನಮಗಂತ ಲಕ್ಕ ಎಲ್ಲ ಇಲ್ಲ ಇಂಥವೆಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡಿರ್ತೀಯಲ್ವಾ ನಾವು ಈಗಲೂ ಡ್ರೈವರ ಏನ್ ಇವಾಗ ನಿನ್ ಬಗ್ಗೆ ಹೇಳು ಏನ್ ಡಿಸೈಡ್ ಮಾಡಿದೆ ಈಗೊಂದು ಹತ್ತು ನಿಮಿಷದ ಮುಂಚೆ ಬಂದು ಕೇಳಿದ್ರೆ ಎಸ್ ಅಂದ್ಬಿಡ್ತಿದ್ದೆ ಅದೇ ಮಧ್ಯದಲ್ಲಿ ಭುವಿಯವ್ರು ಸಿಕ್ಕಿದ್ರು ಯಾಕೆ ಅಂತ ಗೊತ್ತಿಲ್ಲ ಸ್ವಲ್ಪ ಟೈಮ್ ತಗೋ ಅಂತ ಅಂದ್ರು ಈಗಲೇ ಎಸ್ ಅನ್ಬೇಡ ಅಂದ್ರು ಏನ್ ಮಾಡ್ಲಿ ಭುವಿ ಟೈಮ್ ತಗೋ ಅಂತ ಹೇಳಿದ್ರ ಯಾಕಂತೆ ನಂಗೂ ಗೊತ್ತಿಲ್ಲ ಕಣೋ ಆದ್ರೆ ನಂಗೊಂದು ವಿಷಯ ಹೇಳು ಈಗಲೇ ಹೇಳಿದ್ರೆ ಏನ್ ಪ್ರಾಬ್ಲಮ್ ಇದೆ ಅಲ್ವಾ ನಂಗೇನೋ ಪ್ರಾಬ್ಲಮ್ ಕಾಣಿಸ್ತಿಲ್ಲ ಐ ಆಮ್ ಪಾಸಿಟಿವ್ ಅಲ್ವಾ ಮತ್ತೆ ಯಾಕೆ ತಡ
ಪರವಾಗಿಲ್ಲ ಕಣ, ಇನ್ನೋಸೆಂಟ್ ಹುಡುಗ ನೀನು, ಇವೆಲ್ಲ ಗೊತ್ತೇ ಆಗಲ್ಲ ಅಲ್ಲ. ಹುಡುಗಿ ಹೆಸರನ್ನ ಏನಂತ ಕರಿಬೇಕು ಅಂತಾನು ಫಿಕ್ಸ್ ಮಾಡ್ಕೊಂಡೆ ಗೊತ್ತಾ. ಎಸ್ ಕಮಿನ್. ನೀರು ಮೆಕ್ಕಿದಲ್ಲಿ ಇಟ್ಬಿಡಿ. ಹಾಗೆ ಸುಚಿತ್ರ ನಂಬರ್ನ ಏನು ಸೇವ್ ಮಾಡ್ತೀಯ ಅಂತ ಇವಾಗಲೇ ಡಿಸೈಡ್ ಮಾಡು. ಹಾಗಂದ್ರೇನು, ಸುಚಿ ಹೆಸರನ್ನ ಸುಚಿ ಅಂತಲೇ ಸೇವ್ ಮಾಡ್ಕೋಬೇಕು ತಾನೆ? ಹಾಗಲ್ಲಪ್ಪ, ಗರ್ಲ್ ಫ್ರೆಂಡ್ ಒನ್ ಅಂತ ಸೇವ್ ಮಾಡ್ಕೋತೀವೋ ಗರ್ಲ್ ಫ್ರೆಂಡ್ ಟೂ ಅಂತ ಸೇವ್ ಮಾಡ್ಕೋತೀವೋ? ಏನು ಸೇವ್ ಮಾಡ್ಕೋತೀಯ ಅಂತ ಕೇಳಿದೆ. ಆಬ್ವಿಯಸ್ಲಿ ಗರ್ಲ್ ಫ್ರೆಂಡ್ ಟೂ ಅಂತಲೇ ಸೇವ್ ಮಾಡ್ಕೋತಾನೆ. ಅಕಸ್ಮಾತ್ ಗರ್ಲ್ ಫ್ರೆಂಡ್ ಒಂದು ನೋಡ್ಬಿಟ್ರೆ ಅದೇ ಬಿಡೋ ಗ್ಯಾರಂಟಿ. ಏನ್ರೋ ನೀವು ಸೈಲೆಂಟಾಗಿ ಇರೋಕ್ಕಾಗಲ್ವಾ? ಸಪ್ತಪತಿ ಕಡೆ ಹುಡುಗಿಯವರು, ಸುದ್ದಿ ಪಾಸ್ ಆದ್ರೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಏನಾಗುತ್ತೋ, ನಿಮ್ಮ ಹುಡುಗಿ ಮನೆ ಮುಂದೆ ನಾವು ಡೀಸೆಂಟ್ ಆಗಿ ಇರ್ತೀವಪ್ಪ. ಆಮೇಲೆ ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ, ಐಸ್ ಕ್ರೀಮ್ ಅದ್ರಲ್ಲಿ ಜ್ಯೂಸು, ಜ್ಯೂಸ್ ಆದ್ಮೇಲೆ ಐಸ್ ಕ್ರೀಮು, ಒಂದಲ್ಲ ಒಂದು ತಗೊಂತಾನೆ ಇದ್ದೀರಾ. ನಿಮ್ಗೆ ಆಗಲ್ಲ ರೀ, ಅಲರ್ಜಿ ಆಗುತ್ತೆ, ಕೆಮ್ಮು ಬರುತ್ತೆ. ನೀನು ನಿದ್ದೆ ಬರ್ತಿಲ್ಲ ಅಂದ್ರೆ ನಿಮ್ಮ ಅಕ್ಕನ ಜೊತೆ ಹೋಗಿ ಮಲ್ಕೊ. ಯಾರು ಬೇಡ ಅಂತಾರೆ, ಸುಮ್ ಸುಮ್ ನನ್ ಸುದ್ದಿಗೆ ಬರಬೇಡ ನೀನು. ಓ, ಜೋಡಿ ಮೇಲೆ ಇದ್ದೀರಾ, ಏನು ತೊಂದರೆ ಇಲ್ಲ ತಾನೆ? ಏನಾದ್ರೂ ಬೇಕಾದಾಗೆ ಕೇಳಿ ತರ್ಸ್ಕೊಳ್ಳಿ, ಪರವಾಗಿಲ್ಲ. ಎಲ್ಲಿ ನಿಮ್ ಹುಡುಗಿ ಕಾಣ್ತಾ ಇಲ್ವಲ್ಲ, ಸ್ವಲ್ಪ ಕರಿತೀರಾ? ಅವಳೆ ಬಂದ್ಲಲ್ಲ, ಬರಮ್ಮ ಇಲ್ಲಿ. ಹ್ಯಾಪಿ ಬರ್ತ್ಡೇ ಕಣಮ್ಮ, ಕೊಡು ಕೊಡು, ನೀನೇ ಕೊಡು. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ಸ್ ಆಂಟಿ. ಇದು ನಮ್ಮ ಕಡೆಯಿಂದ ನಿಂಗೊಂದು ಸ್ಮಾಲ್ ಗಿಫ್ಟ್ ತಗೋ. ಅಲ್ಲ, ಬೈಕ್ ಇದೆ, ಯಾಕೆ ಕೊಡ್ತಾ ಇದ್ದೀರಾ? ಬೈಕ್ ಅಲ್ಲ ಅದು, ಕಾರು, ಕಾರಿನ ಕೀ. ಅಯ್ಯೋ, ಈಗಲೇ ಇವೆಲ್ಲ ಯಾಕೆ ರಾಮ್ಕುಮಾರ್ ಅವ್ರೆ? ನಮ್ಗೊಂಥರ ಆಗತ್ತೆ, ನಿಮ್ಗೊಂಥರ ಯಾಕಾಗ್ಬೇಕು? ಇಂಥ ಹತ್ತು ಕಾರ್ನ ತಗೊಳ್ಳೋ ಶಕ್ತಿ ಇರೋರು ನೀವು. ನಮ್ದು ಸ್ಮಾಲ್ ಗಿಫ್ಟ್ ಅಷ್ಟೇ. ಮನೇಲಿ ಎಷ್ಟೇ ಕಾರ್ ಇದ್ರು ತಂದೆ ಕಾರಲ್ಲಿ ಹೋಗೋಕೆ ಶುಚಿಗೆ ಖುಷಿ ಇರಲ್ವಾ? ಅಲ್ವಾ ಮಗಳೇ? ನೋಡಮ್ಮ, ನನ್ನ ಮಗಳ ಮೇಲೆ ಆಗ್ಲೇ ಎಷ್ಟು ಪ್ರೀತಿ, ಎಷ್ಟು ಕಾಳಜಿ. ನನ್ ಗೇಮ್ ಎಕ್ಸ್ಪ್ಲೈನ್ ಮಾಡಿದ್ ಎಲ್ರಿಗೂ ಅರ್ಥ ಆಯ್ತಾ? ಸರಿಯಾಗಿ ತಿಳ್ಕೊಂಡಿದ್ದೀರಾ? ಅರ್ಥ ಆಗಿಲ್ಲ ಅಂದ್ರೆ ಈಗಲೇ ನನ್ನ ಹತ್ರ ಕೇಳ್ಕೊಂಬಿಡಿ, ಆಮೇಲೆ ಅವ್ರ ಮುಂದೆ ಸ್ಟ್ಯಾಮರ್ ಮಾಡಬೇಡಿ. ಅವ್ರಿಗೆ ತುಂಬಾ ಕಾನ್ಫಿಡೆಂಟ್ ಆಗಿ ಗೇಮ್ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಹಾಯ್ ಫೋವಿ, ಇದು ಫ್ಯಾಮಿಲಿ ಎಲ್ಲ ಸೇರಿರೋ ಪಾರ್ಟಿ ಅಲ್ವಾ, ಅದಕ್ಕೆ ಎಲ್ರಿಗೂ ಇಷ್ಟ ಆಗೋ ತರ ಒಂದಿಷ್ಟು ಗೇಮ್ಸ್ನ ಪ್ಲಾನ್ ಮಾಡಿದ್ದೀನಿ. ಯಾರಿಗೂ ಎಂಬಾರೇಜ್ ಆಗಲ್ಲ, ಎರಡೂ ಫ್ಯಾಮಿಲಿ ಸೇರ್ ಆಡಬಹುದು. ತುಂಬಾ ಸಿಂಪಲ್ ಗೇಮ್ ಕಣೆ, ಇವ್ರಿಗೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನಿನ್ ಪ್ರಾಪರ್ಟಿ ಎಲ್ಲ ಸರಿ ಇರೋವಾಗಿ ನೋಡ್ಕೋ ಸಾಕು, ಟೈಮಿಗೆ ಸರಿಯಾಗಿ ತಂದ್ಕೊಡ್ಬೇಕು, ಯಾರ ಮೂಡು ಹಾಳಾಗಬಾರ್ದು. ಅದಕ್ಕೆ ನಿಮ್ಮನ್ನೇ ಮುಂದೆ ಬಿಡ್ತಾ ಇದ್ದೀನಿ. ನಾನು ಇನ್ವಾಲ್ವ್ ಆದ್ರೆ ಗೊತ್ತಲ್ಲ, ನನ್ನ ಮೂಡೇ ಸರಿ ಇರಲ್ಲ, ಇನ್ ಇವ್ರ ಮೂಡೆಲ್ಲ ಹೇಗೆ ಮ್ಯಾನೇಜ್ ಮಾಡಲಿ? ಅದ್ಯಾಕೆ ಹತ್ತು ಸಲ ಹೇಳ್ಕೊತೀಯ ಅವರು, ನೀನು ಕಂಪ್ನಿ ಕಟ್ಟಿರೋಳು, ನಿನಗೆ ಗೊತ್ತಿರಲ್ವಾ? ಅಯ್ಯೋ ಹಾಗಲ್ಲ ಕಣೆ, ಹೀರೋ ಫ್ಯಾಮಿಲಿ ಎಲ್ಲ ಇನ್ವಾಲ್ವ್ ಆಗಿದೆ ಅಂದಮೇಲೆ ಸ್ವಲ್ಪ ಎಕ್ಸ್ಟ್ರಾ ಕೇರ್ ಬೇಕು. ನೋಡು ಭುವಿ, ಇದನ್ನೆಲ್ಲ ಸರಿಯಾಗಿ ಎಕ್ಸಿಕ್ಯೂಟ್ ಮಾಡೋದು ನಿನ್ನ ಜವಾಬ್ದಾರಿ. ಏನಾಯ್ತಮ್ಮ? ಅಮ್ಮ ಏನಿಲ್ಲ, ನಿಮ್ಮ ಊರಿಗೆ ಹೋಗಿ ಬಂದ್ಮೇಲೆ ನಿನ್ನನ್ನು ಮಾತಾಡ್ಸಕ್ಕೆ ಆಗಿರ್ಲಿಲ್ಲ, ಹೀಗೆ ನೋಡ್ತಾ ಬಂದೆ, ನೀನ್ ಕಾಣಿಸ್ತೆ, ವರು ಜೊತೆ ಬಂದಿದೀಯಂತೆ. ಹೌದಮ್ಮ, ಹೋದ ಸಲ ಇದೇ ತರ ನಿಮ್ಮ ಮನೆ ಮದುವೆಗೆ ಬಂದಿದ್ದೆ, ಆಗ ನಿಮ್ಮ ನೋಡೂ ಇರ್ಲಿಲ್ಲ, ಈ ಸಲ ಬೇರೆ ತರ. ನಿಜ, ಆ ಸಮಾರಂಭದಿಂದ ಈ ಸಮಾರಂಭದ ತನಕ ಎಷ್ಟೋ ಬದಲಾಗಿದೆ. ಅಜ್ಜಿ ಹೇಗಿದ್ದಾರೆ, ಚೆನ್ನಾಗಿದ್ದಾರಾ? ಹೂನಮ್ಮ, ಪೂರ್ತಿ ಸರಿ ಹೋಗಿಲ್ಲ, ಔಷಧಿ ಎಷ್ಟು ಸರಿಯಾಗಿ ತಗೋತಾರೋ ಅಷ್ಟು ಬೇಗ ಸರಿ ಹೋಗ್ತಾರೆ. ಚಿಕ್ಕಮ್ಮಂಗೆ ಹೇಳಿದ್ದೀನಿ. ನೀವ್ಯಾಕೆ ಒಂಥರ ಬೇಜಾರಲ್ಲಿದ್ದೀರಿ ಅನಿಸ್ತಿದೆ,
ಏನಾಯ್ತು? ಇದೇ ಮಾತನ್ನ ನಾನು ನಿನ್ನ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ನೀನು ಒಂದರ ಕಳೆದುಹೋಗಿರೋ ತರ ನಿಂತಿದೀಯಲ್ಲ, ಏನಾಯ್ತಮ್ಮ? ಏನಿಲ್ಲಮ್ಮ, ನಿಮ್ಗೇನಾಯ್ತು ಮೊದಲು ಹೇಳಿ. ಏನಿಲ್ಲ ಭುವಿ, ಪ್ರತಿಮಾ, ಸುಚಿ, ಸುದರ್ಶನ್ ಎಲ್ಲ ಸಂತೋಷವಾಗಿದ್ದಾರೆ, ಆದರೆ ನಾನೇ ಯಾಕೋ ಖುಷಿಯಾಗಿಲ್ಲ. ನನ್ನ ಅಹಮ್ಗೇನಾದರೂ ಪೆಟ್ಟಾಯ್ತಾ ಗೊತ್ತಾಗ್ತಿಲ್ಲ. ಮನೆಯಲ್ಲಿ ಅಧಿಕಾರ ನನ್ನ ಕೈಲೇ ಇಟ್ಕೊಂಡಿದ್ದೀನಿ, ಇಂಥ ಸಂಬಂಧನ ನನ್ನ ಕೈಯಿಂದ ಹುಡ್ಕೋಕ್ಕಾಗಲಿಲ್ಲ ಅಂತ ನಂಗೆ ಈಗ ಅನ್ನಿಸ್ತಿದೆಯಾ ಗೊತ್ತಾಗ್ತಿಲ್ಲ. ಚೇಚೆ, ನಿಮ್ಮ ಮನಸ್ಸಲ್ಲಿ ಆ ಥರ ಎಲ್ಲ ಯೋಚನೆ ಬರಲ್ಲ ಅಮ್ಮ, ನೀವು ತುಂಬ ಒಳ್ಳೆಯವರು, ಅದಕ್ಕೆ ಹೀಗೆ ಅನ್ನಿಸ್ತಿದೆ ಅಷ್ಟೆ. ಹಾಗಿದ್ರೆ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ನೀನು ಯಾಕೊಂಥರ ಇದೆಯಾ? ನನಗೂ ಗೊತ್ತಿಲ್ಲ, ಸುಚಿ ತಾನು ಒಪ್ಕೊಂಡ್ಬಿಡ್ತೀನಿ ಅಂತ ಹೇಳ್ತಿದ್ದಾಳೆ. ಕಡೆಗೋದ ಅವಳ ನಿರ್ಧಾರ, ಆದರೆ ಇಷ್ಟು ಬೇಗ ಹೇಳಬೇಡ ಅಂದೆ. ಇಷ್ಟು ಬೇಗ ಒಪ್ಪಿಗೆ ಕೊಡೋದು ಬೇಡವೇನೋ ಅಂತ ನಂಗೆ ಅನ್ನಿಸ್ತಮ್ಮ. ನಿನಗೂ ಹಾಗೆ ಅನ್ನಿಸ್ತಾ? ನಿನಗೆ ಹಾಗೆ ಅನ್ನಿಸಿದೆ ಅಂದರೆ ಸರಿಯಾಗಿ ಇರುತ್ತೆ, ಏನೂ ಕಾರಣ ಇಲ್ಲದೆ ಹಾಗೆ ಅನ್ನಿಸಲ್ಲ. ಯಾಕೆ ಅಂತ ಯೋಚನೆ ಮಾಡು. ನೀನೆ ಹಾಗೆ ಸುಚಿತ್ರ ನಂಬರ್ನ ಏನು ಸೇವ್ ಮಾಡ್ತೀನಿ ಅಂತ ಇವಾಗಲೇ ಡಿಸೈಡ್ ಮಾಡು. ಹಾಗಂದ್ರೇನು, ಸುಚಿ ಹೆಸರನ್ನ ಸುಚಿ ಅಂತಲೇ ಸೇವ್ ಮಾಡ್ಕೋಬೇಕು ತಾನೆ, ಇನ್ನೇನು ಮಾಡ್ಕೊಳ್ಳಿ? ಹಾಗಲ್ಲಪ್ಪ, ಗರ್ಲ್ ಫ್ರೆಂಡ್ ಒನ್ ಅಂತ ಸೇವ್ ಮಾಡ್ಕೋತೀವಿ, ಗರ್ಲ್ ಫ್ರೆಂಡ್ ಟೂ ಅಂತ ಸೇವ್ ಮಾಡ್ಕೋತೀವಿ.